ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಂಟೆಂಟಲ್ಲಿ ವಿಶ್ವವಿಖ್ಯಾತ ರಾಮೋಜಿ ಫಿಲ್ಮ್ ಸಿಟಿಯನ್ನು ಕಟ್ಟಿದಂತಹ ಸಾಧಕ, ಮಾಧ್ಯಮ ರಂಗದ ಭೀಷ್ಮ, ಇ ಟಿವಿ ನೆಟ್ವರ್ಕ್ನ ಸಂಸ್ಥಾಪಕ, ಈ ನಾಡು ದಿನಪತ್ರಿಕೆಯ ಸಂಸ್ಥಾಪಕ, ಪ್ರಮುಖವಾಗಿ ಮಾರ್ಗದರ್ಶಿ ಚಿಟ್ ಫಂಡ್ನ ಸಂಸ್ಥಾಪಕ, ಪ್ರಿಯಾ ಪಿಕ್ಕಲ್ ಮೂಲಕನೇ ತನ್ನನ್ನು ತಾನು ಒಂದು ಉದ್ಯಮಕ್ಕೆ ಹೇಗೆ ತೋರಿಸಬಹುದು ಅನ್ನೋದನ್ನು ತೋರಿಸುವಂತಹ ಉದ್ಯಮ ಡಾಲ್ಫಿನ್ ಅನ್ನುವಂತಹ ಹೋಟೆಲನ್ನು ನಾವು ಆ ಹೋಟೆಲ್ ಮೂಲಕವೇ ಉದ್ಯಮ ರಂಗವನ್ನು ಬೆಳೆಸಿದಂತಹ ಉದ್ಯಮಿ ಅವರೇ ರಾಮೋಜಿರಾವ್. ರಾಮೋಜಿರಾವ್ ಅವರು ಇವತ್ತು ವಿಧಿವಶರಾಗಿದ್ದಾರೆ. ಅವರು ಮಾಡಿದಂತಹ ಸಾಧನೆಯ ಬಗ್ಗೆ, ಅವರು ಯಾವ ರೀತಿಯಾಗಿ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು, ಉದ್ಯೋಗದಾತರಾಗಿದ್ದರು, ಅನ್ನದಾತರಾಗಿದ್ದರು ಅನ್ನುವಂತಹ ಒಂದು ಸಾಧನೆಯ ಮಾಹಿತಿಯನ್ನು ಕೊಡ್ತೀವಿ. ಯಾಕಂತ ಹೇಳಿದ್ರೆ ರಾಮೋಜಿರಾವ್ ಇವತ್ತು ವಿಧಿವಶರಾಗಿದ್ದಾರೆ. ಇಡೀ ಮಾಧ್ಯಮ ರಂಗದ ಭೀಷ್ಮ ಅಂತಲೇ ಖ್ಯಾತರಾಗಿದ್ದ ರಾಮೋಜಿ ಗ್ರೂಪ್ ಸಂಸ್ಥಾಪಕ ರಾಮೋಜಿರಾವ್ ಅವರು ಇಹಲೋಕವನ್ನು ಇವತ್ತು ಬೆಳಗ್ಗೆ ತ್ಯಜಿಸಿದ್ದಾರೆ. 4:50 ಅವರು ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. 87 ವರ್ಷದ ರಾಮೋಜಿರಾವ್ ತಾನು ಇಷ್ಟು ವರ್ಷಗಳ ಕಾಲವೂ ಕೂಡ ಯಾವ ರೀತಿಯಾಗಿ ಜೀವನವನ್ನು ಸಾಗಿಸಿದರು, ಅವರು ಸಾಗಿ ಬಂದ ಹಾದಿ ಇದೆಯಲ್ಲ ಅದು ಎಲ್ಲರಿಗೂ ಕೂಡ ಮಾದರಿ ಪ್ರೇರಕ, ಇಡೀ ಯುವ ಸಮುದಾಯಕ್ಕೆ ಸ್ಫೂರ್ತಿಯ ಚಿಲುಮೆ ಅಂತ ಹೇಳಿದರೆ ರಾಮೋಜಿರಾವ್ ಅವರು. ಇಡೀ ಒಂದು ವಿಶ್ವಕ್ಕೆ ಹೇಗೆ ಫಿಲ್ಮ್ ಸಿಟಿಯನ್ನು ನಾವು ತೋರಿಸಬಹುದು ಅಂತ ಹೇಳಿ ರಾಮೋಜಿರಾವ್ ಫಿಲ್ಮ್ ಸಿಟಿಯ ಮೂಲಕ ದೇಶ ವಿದೇಶದ ಜನರಿಗೆ ತೋರಿಸಿಕೊಟ್ಟಂತಹ ಸಾಧಕ. 1936 ನವೆಂಬರ್ 16 ಕೃಷಿಕ ಕುಟುಂಬದಲ್ಲಿ ಜನಿಸಿದಂತಹ ರಾಮೋಜಿರಾವ್ ಅವರ ಜೀವನದ ಹಾದಿ ಇದೆಯಲ್ಲ ಇದು ಒಂದು ದೊಡ್ಡ ಸಾಹಸ ಕಥನ. ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಪೆದಪುರುಪಡಿ ಗ್ರಾಮದಲ್ಲಿ ಜನಿಸಿದಂತಹ ರಾಮೋಜಿರಾವ್ ಅವರು ಈ ರೀತಿಯಾದಂತಹ ದೊಡ್ಡ ಸಾಧನೆ ಮಾಡ್ತಾರೆ ಅಂತ ಆ ಸಂದರ್ಭದಲ್ಲಿ ಯಾರೂ ಅಂದುಕೊಂಡಿರಲಿಲ್ಲ. ಯಾಕಂತ ಹೇಳಿದ್ರೆ ವಿಶ್ವದ ಅತಿ ದೊಡ್ಡ ಥೀಮ್ ಪಾರ್ಕ್ ಹಾಗೂ ಸಿನಿಮಾ ಸ್ಟುಡಿಯೋವನ್ನು ಸ್ಥಾಪನೆ ಮಾಡಿದಂತಹ ಹೆಗ್ಗಳಿಕೆ ರಾಮೋಜಿ ಫಿಲ್ಮ್ ಸಿಟಿಗೆ ಹೇಗೆ ಇದೆಯೋ, ಅದನ್ನು ಸ್ಥಾಪನೆ ಮಾಡಿದಂತಹ ಸ್ಥಾಪಕರಾಗಿರುವ ರಾಮೋಜಿರಾವ್ ಅವರಿಗೂ ಇಂತಹದ್ದೇ ಒಂದು ಇತಿಹಾಸ ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಅನೇಕ ಸಂಸ್ಥೆಗಳನ್ನು ಕಟ್ಟಿದ್ರು, ಅನೇಕ ಉದ್ಯಮ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ್ರು. ಆದರೆ ಆ ಒಂದು ಯಶಸ್ಸು ಸಿಕ್ಕಿದೆಯಲ್ಲ ಅದರ ಹಿಂದಿನ ಅವರ ಕಷ್ಟ ಇದೆಯಲ್ಲ, ಅದರ ಹಿಂದಿನ ಪರಿಶ್ರಮ ಇದೆಯಲ್ಲ, ಇದು ಎಲ್ಲರಿಗೂ ಮಾದರಿ. ರಾಮೋಜಿರಾವ್ ಕೈಗೊಂಡ ಪ್ರತಿಯೊಂದು ಯೋಜನೆಯು ಒಂದೊಂದು ಇತಿಹಾಸವನ್ನು ನಿರ್ಮಿಸಿದೆ. ಮಾರ್ಗದರ್ಶಿ ಚಿಟ್ ಫಂಡ್, ಈನಾಡು ಪತ್ರಿಕೆ, ಇ ಟಿವಿ ನೆಟ್ವರ್ಕ್, ರಮಾದೇವಿ ಪಬ್ಲಿಕ್ ಶಾಲೆ, ಪ್ರಿಯಾ ಫುಡ್ಸ್, ಕಲಾಂಜಲಿ, ಉಷಾ ಕಿರಣ್ ಮೂವೀಸ್, ಮಯೂರಿ ಫಿಲ್ಮ್ ಡಿಸ್ಟ್ರಿಬ್ಯೂಷನ್, ಡಾಲ್ಫಿನ್ಸ್ ಹೋಟೆಲ್, ಹೀಗೆ ರಾಮೋಜಿರಾವ್ ಅವರು ಉದ್ಯಮ ಸಾಹಸಗಳಿದೆಯಲ್ಲ ಅದು ಒಂದೆರಡಲ್ಲ. ಈಗಾಗಲೇ ಅವರಿಗೆ ಭಾರತ ಸರ್ಕಾರ ಇದೇ ಕಾರಣಕ್ಕಾಗಿ ದೇಶದ 2ನೇ ಅತಿ ದೊಡ್ಡ ಪುರಸ್ಕಾರವಾದ ಪದ್ಮವಿಭೂಷಣ ಪುರಸ್ಕಾರವನ್ನು ಕೂಡ 2016 ಪ್ರದಾನ ಮಾಡಿದ್ದು. ಒಂದೊಂದು ಕ್ಷೇತ್ರನ, ಪತ್ರಿಕೋದ್ಯಮ, ಸಾಹಿತ್ಯ, ಸಿನಿಮಾ, ಶಿಕ್ಷಣ ರಂಗದಲ್ಲಿ ರಾಮೋಜಿರಾವ್ ಅವರ ಕೊಡುಗೆ ಅಪಾರವಾಗಿದೆ. ಇ ಟಿವಿ ನ್ಯೂಸನ್ನು ನೋಡಿದವರು ಇರೋದೇ ಯಾರೂ ಇರಲಿಕ್ಕಿಲ್ಲ. ಕಾರಣ ಇ ಟಿವಿ ಕನ್ನಡ ಆಗಿರಬಹುದು ಅಥವಾ ಇ ಟಿವಿ ಮಲಯಾಳಂ ಆಗಿರ್ಬೋದು, ಇ ಟಿವಿ ನೆಟ್ವರ್ಕನ್ನು ನಾವು ಗಮನಿಸಿದ್ರೆ ಅಂದರೆ ಪ್ರತಿಯೊಂದು ಪ್ರಾದೇಶಿಕ ಭಾಷೆಯಲ್ಲೂ ಕೂಡ ಅವರು ತಮ್ಮ ಚಾನೆಲ್ ಇರಬೇಕು ಅಂತ ಹೇಳಿ ಆಯಾಯ ಭಾಗದ ಜನರಿಗೆ ಸುದ್ದಿ ತಿಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಇ ಟಿವಿ ನೆಟ್ವರ್ಕನ್ನು ಕೂಡ ಸ್ಥಾಪಿಸ್ತಾರೆ. ಜೊತೆಗೆ ನಿರ್ಮಾಪಕರಾಗಿ, ವಿತರಕರಾಗಿ ಕೂಡ ಅವರು ತಾನು ಸಿನಿಮಾ ರಂಗದಲ್ಲೂ ಕೂಡ ತೊಡಗಿಸಿಕೊಳ್ಳೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಕನ್ನಡದಲ್ಲೂ ಕೂಡ ಟಾಲಿವುಡಲ್ಲಿ ಎಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡಿದರು, ಅದೇ ರೀತಿಯಾಗಿ ಕನ್ನಡದಲ್ಲೂ ಕೂಡ ಅನೇಕ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ. ನಿನಗಾಗಿ ಆಗಿರ್ಬೋದು, ಚಿತ್ರ ಆಗಿರ್ಬೋದು, ಜೊತೆಗೆ ಸಿಕ್ಸರ್ ಆಗಿರ್ಬೋದು, ಹೀಗೆ ಅನೇಕ ಸಿನಿಮಾಗಳನ್ನು ಕೂಡ ಕನ್ನಡಕ್ಕೆ ಕೊಟ್ಟಂತಹ ಹೆಗ್ಗಳಿಕೆ ರಾಮೋಜಿರಾವ್ ಅವರದ್ದು. ಈಗಾಗಲೇ ಸಿನಿಮಾ ನಿರ್ಮಾಣದಲ್ಲಿ ನಾವು ಆಗಲೇ ಹೇಳಿದ ಹಾಗೆ ಅನೇಕ ಸಿನಿಮಾಗಳನ್ನು ಕೊಟ್ಟಿದ್ದರು, ವಿತರಕರಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಅನೇಕ ಧಾರಾವಾಹಿಗಳು, ಅನೇಕ ಸಿನಿಮಾಗಳ ಚಿತ್ರೀಕರಣ ಕೂಡ ಆಗಿದ್ದನ್ನು ನಾವು ಗಮನಿಸ್ಬೋದು. ಅದು ಇತ್ತೀಚಿನ ದಿನಗಳಲ್ಲಿ ಕೂಡ ಅನೇಕ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದಂತಹ ಸಿನಿಮಾಗಳು ಕೂಡ ಅಲ್ಲೇ ಚಿತ್ರೀಕರಣ ಆಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ತೆಲುಗು, ಕನ್ನಡ ಹಾಗೂ ಅನೇಕ ಭಾಷೆಗಳಲ್ಲಿ ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು, ಹಾಗೆಯೇ ನೆನಪು ಕೂಡ ಮಾಡಿಕೊಳ್ಳಬಹುದು. ಅವರ ಜೀವನವನ್ನು ನಾವು ಗಮನಿಸಿದರೆ ಮೊದಲನೇದಾಗಿ ಅವರು ಒಂದು ಆಕ್ಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಆನಂತರ ಪಿಕ್ಕಲನ್ನು ಒಂದು ಉಪಯೋಗವನ್ನು ಇಟ್ಕೊಂಡು, ಅಂದರೆ ಉಪ್ಪಿನಕಾಯಿ, ಪ್ರಿಯಾ
ಪಿಕ್ಕಲ್ ಅನ್ನೋದೇ ಅಲ್ಲಿ ಫೇಮಸ್ ಆಗುತ್ತೆ. ಪ್ರಿಯಾ ಫುಡ್ ಸಂಸ್ಥೆಯ ಒಡೆತನದಲ್ಲಿ ಆ ಒಂದು ಉಪ್ಪಿನಕಾಯಿಯನ್ನು ತಯಾರು ಮಾಡಿ ಅದನ್ನು ಎಲ್ಲರಿಗೂ ಹಂಚುವಂತಹ ಕೆಲಸ, ಅದನ್ನು ಸೇಲ್ ಮಾಡುವಂತಹ ಕೆಲಸ ಆ ಕಂಪನಿಯಿಂದಲೇ ಹೆಸರನ್ನು ಪಡೆದಿರುವುದನ್ನು ಕೂಡ ನಾವು ಗಮನಿಸಬಹುದು. ಮಾರ್ಗದರ್ಶಿ ಚಿಟ್ ಫಂಡ್ ಕೂಡ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದನ್ನು ನಾವು ಗಮನಿಸಬಹುದು. ಉಶೋದಯ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಡಿ ಅನೇಕ ಬಿಸ್ನೆಸ್ ಅನ್ನು ಕೂಡ ರಾಮೋಜಿರಾವ್ ಅವರು ಹೊಂದಿದ್ರು, ಅನೇಕ ಸಂಸ್ಥೆಗಳ ಮಾಲೀಕರು. ನಾವಾಗಲೇ ಹೇಳಿದಾಗೆ ಇತ್ತೀಚಿನ ವರ್ಷಗಳಲ್ಲೂ ಕೂಡ ಮಾಧ್ಯಮ ರಂಗದಲ್ಲಿ ಯಾವುದು ಕೂಡ ನಿಲ್ಲಬಾರದು ಅನ್ನುವ ಕಾರಣಕ್ಕಾಗಿ ಇಟಿವಿ ಭಾರತ ಅನ್ನುವಂತಹ ಮಾಧ್ಯಮ ಸಂಸ್ಥೆಯನ್ನು ಕೂಡ ಆರಂಭ ಮಾಡ್ತಾರೆ. 13 ಭಾಷೆಗಳಲ್ಲಿ ಆಲ್ಮೋಸ್ಟ್ ಇಟಿವಿ ಭಾರತ ಈಗಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಮಾಧ್ಯಮ ಸಿನಿಮಾ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ರಾಮೋಜಿ ರಾವ್ ಅವರು ಮಾಡಿರುವಂತಹ ಈ ಸಾಧನೆ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಮಾದರಿ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ನಾವು ಹೇಳೋದನ್ನ ಕೇಳ್ತೀವಿ, ಒಬ್ಬ ಸಿನಿಮಾ ರಂಗದವರಾಗಿರಬಹುದು, ಸಾಹಿತ್ಯ ಲೋಕದವರು ಆಗಿರ್ಬೋದು, ಅಥವಾ ಉದ್ಯಮ ಕ್ಷೇತ್ರದಲ್ಲಿ ಇರುವಂತಹವರು ಆಗಿರ್ಬೋದು, ಮಾಧ್ಯಮ ಕ್ಷೇತ್ರದಲ್ಲಿ ಇರುವಂತಹವರಾಗಿರ್ಬೋದು, ಎಲ್ಲರಿಗೂ ಕೂಡ ಅನ್ನದಾತರಾಗಿದ್ದಾರೆ, ಉದ್ಯೋಗದಾತರಾಗಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಜೀವನವನ್ನು ನಿರ್ವಹಣೆ ಮಾಡೋದಕ್ಕೆ, ಮೊದಲನೇದಾಗಿ ತಾವು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಉದ್ಯೋಗದಾತರಾಗಿ ಅನ್ನದಾತರಾಗಿದ್ದಾರೆ ಅಂತ ಹೇಳಿದ್ರೆ ಅದು ರಾಮೋಜಿ ರಾವ್ ಅಂತ ಹೇಳಿ. ಯಾಕಂದ್ರೆ ಫಿಲ್ಮ್ ಸಿಟಿ ಅಂತ ಹೇಳಿ ಬಂದರೆ ಅಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ, ಸಾವಿರಾರು ಜನ ಬೇರೆ ದೇಶಗಳಿಂದ ಇಲ್ಲಿಗೆ ಬಂದು ಅಂತಹ ಒಂದು ರಾಮೋಜಿ ಫಿಲ್ಮ್ ಸಿಟಿಯನ್ನು ನೋಡೋದಕ್ಕೆ ಬರ್ತಾರೆ. ಯಾವ ರೀತಿಯಾಗಿ ಇರಬಹುದು, ಹಾಗಾದರೆ ಅವರ ಒಂದು ಕನಸು ಯಾವ ರೀತಿಯಾಗಿರಬಹುದು ಅಂತ ನಾವು ಗಮನಿಸ್ತಾ ಹೋಗೋದಾದರೆ, ಯಾವಾಗಲೂ ರಾಮೋಜಿ ರಾವ್ ಹೇಳ್ತಾ ಇರುವಂಥದ್ದು ಒಂದು ಕನಸನ್ನು ಕಾಣಬೇಕು, ಆ ಕನಸನ್ನು ನನಸು ಮಾಡಿಕೊಳ್ಳಬೇಕು ಅಂತ ಹೇಳಿ. ಅದೇ ಕಾರಣಕ್ಕಾಗಿ ಅವರು ಎಲ್ಲ ಉದ್ಯಮಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡರು. ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು, ಎಲ್ಲರೂ ಕೂಡ ಸಿನಿಮಾಗಳು ಸುದ್ದಿಯನ್ನು ಮಾಡ್ತಾರೆ, ಆದರೆ ರೈತ ಕುಟುಂಬದಿಂದ ಬಂದಂತಹ ರಾಮೋಜಿ ರಾವ್ ಅವರು ಕೃಷಿಕರಿಗೆ ಏನಾದರೂ ಮಾಡಲೇಬೇಕು ಅನ್ನುವ ಕಾರಣಕ್ಕಾಗಿ ತಾವು ಸಂಸ್ಥೆಯನ್ನು ಮಾಡ್ತಾರಲ್ಲ ಇಟಿವಿ ಅನ್ನುವಂಥದ್ದು, ಇಟಿವಿ ನೆಟ್ವರ್ಕಲ್ಲಿ ಯಾವೆಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಸುದ್ದಿ ಅಥವಾ ಹೋಗುತ್ತೆ ಅಥವಾ ಆ ಚಾನಲ್ ವರ್ಕ್ ಆಗುತ್ತೆ, ಆಗ ಅನ್ನದಾತ ಅನ್ನುವಂತಹ ಕಾನ್ಸೆಪ್ಟನ್ನು ಕೂಡ ಮಾಡ್ತಾರೆ. ಅದು ಅವರಿಗೆ ರೈತರ ಬಗ್ಗೆ, ಕೃಷಿಯ ಬಗ್ಗೆ ಇದ್ದಂತಹ ಒಲವು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆ ಮೂಲಕ ರೈತರಿಗೆ ಸಹಾಯ ಆಗಬೇಕು, ಅನ್ನದಾತ ಅನ್ನುವಂತಹ ಕಾರ್ಯಕ್ರಮದ ಮೂಲಕ ಯಾರು ಅನ್ನದಾತರಿದ್ದಾರೆ ಅವರಿಗೆ ಇನ್ನಷ್ಟು ಕೃಷಿಯಲ್ಲಿ ಸಾಧನೆ ಮಾಡೋದಕ್ಕೆ ಇದು ಪ್ರೇರೇಪಣೆ ಆಗಬೇಕು, ಅವರಿಗೆ ಮಾಹಿತಿ ಸಿಗಬೇಕು ಅನ್ನುವಂತಹ ಕಾರ್ಯಕ್ರಮವನ್ನು ಮಾಡಿ ನಂಬರ್ 1 ಕೃಷಿ ಕಾರ್ಯಕ್ರಮವನ್ನು ಕೂಡ ನಡೆಸುವಂತಹ ಆ ಒಂದು ಕಾರ್ಯಕ್ರಮ ಇತ್ತೀಚಿನ ದಿನಗಳವರೆಗೂ ಕೂಡ ಇದ್ದಿದ್ದನ್ನು ನಾವು ಗಮನಿಸಬಹುದು. ಇನ್ನು ಅದೇ ರೀತಿಯಾಗಿ ಉಪ್ಪಿನಕಾಯಿಯನ್ನು ಒಂದು ಜಗತ್ತಿನ ಬ್ರ್ಯಾಂಡ್ ಮಾಡೋದಕ್ಕೆ ಹೇಗೆ ಅವರು ಪಣವನ್ನು ತೊಟ್ಟಿದ್ರು, ಅದೇ ರೀತಿಯಾಗಿ ಪೇಪರ್ ಕೂಡ ಆತ್ಮ ಸಾಕ್ಷಿ ನಮ್ಮದು ಅನ್ನುವಂಥ ಬೆಳೆಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು. ಈನಾಡು ದಿನಪತ್ರಿಕೆ ನಂಬರ್ 1 ಪತ್ರಿಕೆಯಾಗಿ ಬೆಳೆದಿದ್ದನ್ನು ಕೂಡ ನಾವು ಗಮನಿಸಬಹುದು. ಇನ್ನು ಬಾಲಿವುಡ್ ಸಿನಿಮಾಗಳ ಮಧ್ಯೆ ನಮ್ಮ ತೆಲುಗು ಸಿನಿಮಾಗಳು, ಇತರೆ ಪ್ರಾದೇಶಿಕ ಸಿನಿಮಾಗಳು ಎದ್ದು ನಿಂತು ಸಕ್ಸಸ್ ಆಗಬೇಕು ಅನ್ನುವ ಕಾರಣಕ್ಕಾಗಿಯೇ ಅಂತಹ ಸಿನಿಮಾಗಳ ನಿರ್ಮಾಣ ವಿತರಣೆಯ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ಅನೇಕ ಚಾನೆಲ್ಗಳು ಆಲ್ಮೋಸ್ಟ್ ಪ್ರಾದೇಶಿಕ ಭಾಷೆಗಳಲ್ಲಿ 12 ಚಾನೆಲ್ಗಳ ಗುಚ್ಛವಾಗಿ ಅರಳೋದಕ್ಕೆ ಅವರ ಆ ಕನಸೇ ಒಂದು ಪ್ರೇರಣೆ ಅಂತಲೇ ಹೇಳಬೇಕಾಗುತ್ತೆ. ಜೊತೆಗೆ ಅವರು ರಾಜಕೀಯದ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ರಾಜಕೀಯದ ಬಗ್ಗೆ ಅವರಿಗೆ ಒಂದಷ್ಟು ಕನಸುಗಳಿತ್ತು, ಆದರೆ ಯಾವತ್ತೂ ರಾಜಕೀಯಕ್ಕೆ ಅವರು ಬರಲಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದೇ ಕಾರಣಕ್ಕಾಗಿ ವಿಶ್ಲೇಷಕರು ಹೇಳ್ತಾರೆ, ಗಾಡ್ ಕ್ರಿಯೇಟೆಡ್ ದಿಸ್ ಯೂನಿವರ್ಸ್ ಬಟ್ ಯೂನಿವರ್ಸ್ ವೇಟೆಡ್ ಫಾರ್ ರಾಮೋಜಿ ರಾವ್ ಟು ಕ್ರಿಯೇಟ್ ಫಿಲ್ಮ್ ಸಿಟಿ ಅನ್ನುವಂತಹ ಮಾತನ್ನು ವಿಶ್ಲೇಷಕರು ಹೇಳೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಈಗ ರಾಮೋಜಿ ರಾವ್ ಅವರು ಇಲ್ಲ, ಬಟ್ ರಾಮೋಜಿ ರಾವ್ ಅವರು ಮಾಡಿದಂತಹ ಕೆಲಸ, ಅವರು ಮಾಡಿದಂತಹ ಸಾಧನೆ ಆಗಿರಬಹುದು, ಒಂದು ಉಪ್ಪಿನಕಾಯಿಯಿಂದ ಹಿಡಿದು ಹೇಗೆ ನಾವು ಕೆಲಸವನ್ನು ಮಾಡಬಹುದು, ಜೊತೆಗೆ ಇಡೀ ಉದ್ಯಮ ಸಿನಿಮಾ ರಂಗ ಇಡೀ ಒಂದು ಫಿಲ್ಮ್ ಸಿಟಿಯನ್ನು ಹೇಗೆ ನಾವು ಸೃಷ್ಟಿ ಮಾಡಬಹುದು, ಅದರಿಂದ ಕೆಲಸ ಹೇಗೆ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟು ಲಕ್ಷಾಂತರ ಜನರಿಗೆ ಅನ್ನದಾತರಾಗಿ ಉದ್ಯೋಗದಾತರಾಗಿ ಅನೇಕರ ಬದುಕಿನ ಚಿತ್ರಣವೇ ಬೇರೆ ಆಗುವ ಹಾಗೆ ಮಾಡಿದಂತಹ ರಾಮೋಜಿ ರಾವ್ ಇನ್ನಿಲ್ಲ ಅಂತ ಹೇಳೋದಕ್ಕೆ ಇಡೀ ಜಗತ್ತೇ ಒಂದು ಸಲ ಬೇಸರವನ್ನು ವ್ಯಕ್ತಪಡಿಸುತ್ತೆ. ಪ್ರಮುಖವಾಗಿ ಒಂದು ಜಗತ್ತು ಒಂದು ಹಳ್ಳಿ ಅನ್ನುವ ಕಾಲ ಬರುವಂಥ ಮುಂಚೆಯೇ ಅವರು ಯಾವ ರೀತಿಯಾಗಿ ಇಡೀ ವಿಶ್ವವನ್ನು ತನ್ನ ಕಡೆ ತಿರುಗಿ ನೋಡುವ ಹಾಗೆ ಮಾಡಿದರು, ಅದಕ್ಕೆ ರಾಮೋಜಿ ರಾವ್ ಅವರೇ ಉದಾಹರಣೆ ಅಂತ ಹೇಳ್ತಾ ಎಲ್ಲರಿಗೂ ಅವರು ಮಾದರಿಯಾಗಿದ್ದಾರೆ, ಎಲ್ಲರಿಗೂ ಪ್ರೇರಣಾ ಶಕ್ತಿಯಾಗಿದ್ದಾರೆ. ರಾಮೋಜಿ ರಾವ್ ಅವರು ಎಲ್ಲರಿಗೂ ಬದುಕಿನ ಪಾಠವನ್ನು ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ, ಅವರ ಕೆಲಸ ನಿರಂತರವಾಗಿ ನಡೆಯಲಿ. ಯಾವ ಕೆಲಸಗಳನ್ನು ಮಾದರಿಯ ಮೂಲಕ ತೋರಿಸಿಕೊಟ್ಟಿದ್ದಾರಲ್ಲ ಅದನ್ನು ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.